ಎಲ್ಲರೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಆದಷ್ಟು ಜನರಿಗೆ ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಇದು ತಂದಿ ಅದರಂತೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಮುಂದುವರಿಬಿಡಿ ತಮ್ಮ ಸಹಾಯದಿಂದಲೇ ನನ್ನ ಸ್ವತಂತ್ರ ಧನ್ವಿ ಧ್ವನಿ ಉಳಿದಿದೆ ಯು ಎಸ್ ಇವತ್ತಿನ ವಿಷಯ ವಿಷಯಕ್ಕೆ ಬರ್ತೀನಿ ನಾನು ಭಾಳ ಜನ ನನ್ನ ನಿನ್ನೆ ನನ್ನ ವಿಡಿಯೋ ನೋಡಿದವರು ಏ ಬಟಾ ವರ್ಕ್ ಫೋ ಗಲಾಟೆ ಬಗ್ಗೆ ಹೇಳೋ ಅದ್ರ ಬಗ್ಗೆ ಮಾತನಾಡು ಅಂತ ಹೇಳ್ತೀನಿ ನಾನು ನಗು ಬಂತು ಎಸ್ ಡೆಫಿನೆಟ್ಲಿ ನಾನು ಅದನ್ನು ಮಾತನಾಡಬೇಕು ಅಂತ ಸೊ ಅದರಂತೆ ಇಡೀ ಈ ಪ್ರಕರಣ ಏನಿದೆ ಈ ಪ್ರಕರಣ ಏನಿದು ಯಾಕಂದರೆ ಇಲ್ಲಿ ಧರ್ಮ ರಾಜಕೀಯ ಎಲ್ಲ ಬೆರ್ತಿದೆ ಅಂತ ಯಾರು ಅಂತ ಹೇಳಬೇಕಾಗಿಲ್ಲ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಆದರೆ ಅಲ್ಟಿಮೇಟ್ಲಿ ಸೊ ರೈತರು ಏನಿದ್ದಾರೆ ಬಿಜಾಪುರ ಜಿಲ್ಲೆಯ ಸುಮಾರು ನೂರ ಇಪ್ಪತ್ತು ರೈತರು ಅವರು ತಲತಲಾಂತರದಿಂದ ಕೃಷಿಯನ್ನು ಮಾಡಿಕೊಂಡು ಬಂದವರು ಅವರು ಭೂಮಿ ಹೋಗುತ್ತೆ ಅನ್ನುವ ಆತಂಕ ಇರೋದು ಬಹಳ ಸಹಜ ಎಟ್ ಎನಿ ಕಾಸ್ಟ್ ಹೋಗಲು ಕೂಡ ಅಂತ ನಂಬುವವರು ನಾನು ಯಾಕಂದರೆ ಯಾವತ್ತೂ ಕೂಡ ರಾಜಕೀಯ ಧರ್ಮ ಇದೆಲ್ಲ ಆಗುವ ಅಪಾಯ ಇದೆ ಸೊ ಇದು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದವ್ರು ಯಾರು ಮೊದಲು ಬಿ ಜೆ ಪಿಯ ಶಾಸಕರಾದ ಯತ್ನಾಳ್ ಅವರು ಅವರು ಯೂಸ್ವಲಿ ಇಂತಹ ವಿಚಾರಗಳಿಗೆ ಕಾಯ್ತಿರ್ತಾರೆ ಎಲ್ಲಿ ಬೆಂಕಿ ಹಾಕಬೇಕು ಸಮಸ್ಯೆ ಬಗೆಹರಿಬೇಕು ಅನ್ನೋದು ಮುಖ್ಯ ಅಲ್ಲ ಅವರಿಗೆ ಈ ಹಿಂದೂ ಮುಸ್ಲಿಂ ಏನಿದೆ ಆ ಡಿವೈಡನ್ನು ಸದಾ ಉಳಿಸಬೇಕು ಅನ್ನುವ ಯತ್ನ ಅವರದ್ದು ಸೊ ಅವರ ಈ ಯತ್ನಕ್ಕೆ ಈಗ ಬಿ ಜೆ ಪಿ ಸೇರಿಕೊಂಡಿದೆ ಅದರ ಜೊತೆಗೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ತನ್ನ ಸೂಕ್ಷ್ಮತೆಯನ್ನ ಕಳೆದುಕೊಂಡಿದೆಯಾ ಅಂತಾನು ನನಗನ್ಸುತ್ತೆ ಇಂಥ ವಿಚಾರಗಳ ನಿರ್ವಹಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಫೇಲ್ ಆಗಿದೆ ಎಸ್ ಕಂಪ್ಯೂಟರ್ ಎಸ್ ಸೊ ಈ ವಕ್ಫ್ ಆಸ್ತಿ ಅಂತ ಹೇಳ್ಬಿಟ್ಟು ವಕ್ಫ್ ಆಸ್ತಿ ಅಂದ್ರೆ ಏನು ಅನ್ನೋದನ್ನ ನೀವು ಮೊದಲು ತಿಳ್ಕೊಬೇಕು ಈ ವಕ್ಫ್ ಏನಿದೆ ಅದು ಧಾರ್ಮಿಕ ಕಾರ್ಯಗಳ ಮುಸ್ಲಿಂ ಧಾರ್ಮಿಕ ಕಾರ್ಯಗಳಿಗಾಗಿ ಬೇರೆಯವರು ದಾನ ಕೊಡುವಂಥದ್ದು ವಕ್ಫಾಸ್ತಿ ಯಾರು ಬೇಕಾದರೂ ದಾನ ಕೊಡ್ಬೋದು ಇಂಥವ್ರೇ ಕೊಡಬೇಕು ಅಂತಿಲ್ಲ ಅದನ್ನು ಧಾರ್ಮಿಕ ಕಾರ್ಯಗಳಿಗೆ ಬಳಸಬೇಕಾಗತ್ತೆ ಸೊ ಅದರಂತೆ ಧಾರ್ಮಿಕ ಕಾರ್ಯಗಳು ಬೇರೆ ಯು ಸಿ ಸಾರ್ವಜನಿಕ ಹಿತಾಸಕ್ತಿಯ ಕೆಲಸಗಳಿಗೂ ಆ ಕೊಟ್ಟಿರುವ ಆಸ್ತಿಯನ್ನು ಹಣವನ್ನು ಬಳಸ್ಬೋದು ಇದು ಕಾನೂನು ಈ ಕಾನೂನನ್ನು ಈಗ ಬಿ ಜೆ ಪಿ ಸರ್ಕಾರ ಬದ್ದು ಮಾಡಕ್ಕೆ ಕೊಟ್ಟಿದೆ ಅದು ಅದು ಸರಿ ದಿವಸ ಮಾತನಾಡ್ತಿದ್ದೆ ನಾನು ಬಹಳ ಅಪಾಯಕಾರಿಯಾದ ಕೆಲವು ತಿದ್ದುಪಡಿ ಮಾಡೋದಕ್ಕೆ ಹೊರಟಿದೆ ಇದು ವಕ್ಫ್ ಕಾನೂನು ಈ ದೇಶದಲ್ಲಿ ಬಹಳಷ್ಟು ಜನ ಈ ದರ್ಗಾಗಳಿಗೆ ವಕ್ಫ್ ಇದಕ್ಕೆ ದಾನ ಕೊಟ್ಟಿದ್ದಿದೆ ಕೇವಲ ಮುಸ್ಲಿಂ ಮಾತ್ರ ಅಲ್ಲ ಹಿಂದೂಗಳು ಕೂಡ ಯಾವುದೋ ನಂಬಿಕೆಯ ಮೇಲೆ ಸಿ ಫಾರ್ ಎಕ್ಸಾಂಪಲ್ ಟೇಕ್ ಕರ್ನಾಟಕದ ಕೆಲವು ಕಡೆ ದರ್ಗಾಗಳಿವೆ ಅಲ್ಲಿ ಚಿತ್ರದುರ್ಗ ಒಂದು ದರ್ಗಾ ಈ ಮಕ್ಕಳಿಗೆ ಏನೋ ಔಷಧಿ ಕೊಡ್ತಾರೆ ಈ ರೀತಿ ಹಿಂದೂಗಳು ನಡ್ಕೋತಾರೆ ಯಾರೋ ಒಬ್ರು ಒಳ್ಳೇದಾಯ್ತು ಅಂತನೂ ಕೊಡ್ಬೋದು ಯಾರೋ ಹಿಂದೂಗಳಿಗೆ ಎಸ್ ಒಳ್ಳೇದಾಯ್ತೇನಪ್ಪ ಅವ್ನು ಕೊಡೋ ಚಾನ್ಸಸ್ ಇರ್ತದೆ ಇದು ವರ್ಕ್ ಫಾಸ್ಟ್ ಇದು ವಿವಾದ ಏನು ಅಂದರೆ ಈ ಏನು ನೂರು ಚಿಲ್ಲರೆ ರೈತರಿದ್ದಾರೆ ಇನ್ನೂ ಕೆಲವು ಸಿ ಜಿಲ್ಲೆಗಳಲ್ಲಿ ಇದೆ ಅಂತ ಹೇಳಲಾಗುತ್ತೆ ಸೊ ಅವರಿಗೆ ಈಗ ವಕ್ಫ್ ಮಂಡಳಿ ನೋಟಿಸ್ ಕೊಟ್ಟಿದ್ದು ಇದು ವಿವಾದಕ್ಕೆ ಕಾರಣ ಹಾಗಿದ್ರೆ ರೈತರ ಪಹನಿಯಲ್ಲಿ ಫಾಸ್ಟಿ ಅಂತ ಬಂದಿದ್ದು ಯಾವಾಗ ಅಂತ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಎಪ್ಪತ್ನಾಲ್ಕು ಹತ್ತೊಂಬತ್ತು ಎಪ್ಪತ್ತೇಳರ ಬಂತು ಅಂತ ಹೇಳಲಾಗತ್ತೆ ಸೊ ಎನಿವೆ ಎರಡು ಸಾವಿರದಕ್ಕಿಂತ ಮೊದಲು ಬಂದಿದ್ಯೋ ಏನೋ ಗೊತ್ತಿಲ್ಲ ಸೊ ಹೀಗೆ ಪಾಣಿಯಲ್ಲಿ ಏನು ಇದು ಫಾಸ್ಟಿ ಅಂತ ಬಂದಿದೆಯೋ ಸೊ ಈ ಆಧಾರದ ಮೇಲೆ ವಕ್ ಫಂಡಲ್ಲಿ ನೋಟಿಸ್ ಕೊಡೋದಕ್ಕೆ ಹೊರಟಿದೆ ನೋಟಿಸ್ ಕೊಟ್ಟಿದ್ದು ಇದು ನಿಜವಾಗಿ ರೈತರಿಗೆ ಅವರಿಗೆ ಅನ್ನದಾತ ಅಂತಾದರೆ ಅದು ಒಂಥರ ಕ್ಲೀಷೇ ಆಗೋಗಿದೆ ಎಲ್ಲರಿಗೂ ಪಾಪ ಗ್ರಾಮಾಂತರ ಪ್ರದೇಶ ಜನ ಏನಾಗಬೇಕು ಭೂಮಿಯನ್ನು ಕಳ್ಕೊಳ್ಳೋ ಅಪಾಯ ಅವರಿಗೆ ನ್ಯಾಚುರಲ್ ಅದು ಪ್ರತಿಭಟನೆ ಎಲ್ಲ ಪ್ರಾರಂಭ ಮಾಡಿದ್ದು ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಜಾಪುರ ಡಿ ಸಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಟಿಸನ್ನು ವಾಪಸ್ ಪಡೆದಿದ್ದೀವಿ ಸೊ ಅದರ ಬಗ್ಗೆ ಎಸ್ ಜಿಲ್ಲಾಧಿಕಾರಿ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿ ಯಾರ್ಯಾರು ಇದೆಯೋ ಅದನ್ನ ನಾನು ಇದನ್ನು ತೆಗೆದುಕೊಳ್ಳೋದು ಈ ರೀತಿ ಪ್ರೊಸೆಸ್ಗಳು ನಡೀತಾ ಇದೆ ಇದು ಬಹಳ ಸರಳವಾದದ್ದು ಈ ಪಹಣಿಗಳಿಕಲ್ಲಿ ಕೆಲವೊಮ್ಮೆ ವ್ಯತ್ಯಾಸಗಳಾಗ್ತವೆ ಇನ್ನೊಂದಾಗ್ತವೆ ಸರ್ಕಾರ ಅದನ್ನ ಸರಿಪಡಿಸ್ಬೇಕು ಸೊ ಈಗ ಸರಿಪಡಿಸುವ ಭರವಸೆಯನ್ನು ಆಶ್ವಾಸನೆಯನ್ನು ಸರ್ಕಾರ ಕೊಟ್ಟಿದೆ ಆದರೆ ಇದರ ಬಗ್ಗೆ ಹೇಳಿಕೆಗಳು ಹೇಗಿವೆ ನಾನು ಹೇಳಿದೆ ಇಂಥ ವಿಚಾರಗಳಲ್ಲಿ ಬಳಸ ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಸಂಘ ಪರಿವಾರ ಕಾಯ್ತಿರ್ತದೆ ಯಾಕಂದ್ರೆ ಬೆಂಕಿ ಹಚ್ಚಬೇಕು ಅವರಿಗೆ ರಕ್ತ ಹರಿಬೇಕು ಮತ್ತು ಬೆಂಕಿ ಹಚ್ಚಬೇಕು ಅಲ್ವಾ ಸೊ ಅದಕ್ಕಾಗಿ ಇವತ್ತು ನನಗೆ ಹೇಳಿಕೆಗಳು ಕೆಲವು ನೋಡಿ ಪ್ರಹ್ಲಾದ್ ಅವರು ನೀಡಿದ ಹೇಳಿಕೆ ಸಿ ಟಿ ರವಿ ಅವರು ನೀಡಿದ ಹೇಳಿಕೆ ಬಿ ಜೆ ಪಿಯ ಇನ್ನೂ ಕೆಲವು ನಾಯಕರು ಕೊಟ್ಟಿದ ಹೇಳಿಕೆ ಆ ಹೇಳಿಕೆ ವಿವರಗಳು ನನ್ನ ಬಳಿ ಇದೆ ಒಬ್ಬರ ಒಬ್ಬರು ಹೇಳ್ತಾರೆ ನಮ್ಮ ಭೂಮಿ ಇವರಪ್ಪನ ಆಸ್ತಿನ ನಮ್ಮ ಭೂಮಿ ಅಂದರೆ ಇಡೀ ಇಂಡಿಯಾದಲ್ಲಿರುವ ಭೂಮಿ ಏನಿದೆ ಅದು ಹಿಂದೂಗಳದ್ದು ನಮ್ಮ ಭೂಮಿಯದು ಮುಸ್ಲಿಮ್ ಸಂಬಂಧ ಇಲ್ಲ ಇದು ಈ ವಾಕ್ಯದ ಮೊದಲ ಅರ್ಥ ಎರಡನೇದಿಗೆ ಅಲ್ಲಾಹು ಭಾರತದೌನ ಅನ್ನೋ ಪ್ರಶ್ನೆ ಕೇಳ್ತಾರೆ ಒಬ್ಬ ನಾಯಕರು ಯಾವ ದೇವರು ಭಾರತಕ್ಕೆ ಮಾತ್ರ ಸೀಮಿತ ಆಗಿರ್ತಾನೆ ಸ್ವಾಮಿ ಅಲ್ಲಾಹು ಭಾರತದವನ ಅಲ್ಲಾಹು ಹೆಸರಿನಲ್ಲಿ ಮಾಡ್ತಾರೆ ಇದು ಒಬ್ಬ ಬಿ ಜೆ ಪಿಯ ಮಹಾನ್ ನಾಯಕರು ಕೇಳಿರುವ ಪ್ರಶ್ನೆ ಸೊ ಅದರ ಒದ್ದೆ ವಾದಗಳು ಹಿಂದೂಗಳು ಇರೋದು ಭಾರತ ಮಾತ್ರ ಇದೆಲ್ಲ ಮಾತು ಅಗತ್ಯ ಆಯಿತು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಆ ರೈತರ ಭೂಮಿ ಅವ್ರಿಗೆ ಉಳಿಸ್ಬೇಕು ಅಲ್ವಾ ವರ್ಕ್ ಫೋರ್ ನೋಟಿಸ್ ಕೊಟ್ಟರೆ ವಾಪಸ್ ತಗೋತೀನಿ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ವಕ್ಫ್ ಆಸ್ತಿ ಬಗ್ಗೆ ಏನು ರಾಜ್ಯದಲ್ಲಿ ಯು ಸಿ ಬೇರೆ ಬೇರೆ ದುರ್ಬಳಕೆ ಆದಂಥ ಉದಾಹರಣೆಗಳು ಇಲ್ಲ ಅಂತ ನಾನು ಹೇಳಲ್ಲ ಯುಸಿ ಅದೂ ಇದೆ ಅದರ ಬಗ್ಗೆ ವರದಿಗಳು ಕೂಡ ಬಂದಿವೆ ಬೇರೆ ಬೇರೆ ಕಮಿಟಿ ಸೊ ಈ ಕಾರಣಕ್ಕಾಗಿ ವಕ್ಫ್ ಆಸ್ತಿಯೂ ವಿವಾದದಲ್ಲಿದೆ ಸೊ ಹೊಸ್ದಾಗಿ ನೋಟಿಸ್ ಕೊಟ್ಟಾಗ ಸರ್ಕಾರ ಯಾಕ್ಟ್ ಮಾಡಬೇಕು ಅನ್ನೋದು ಸೊ ಇದು ಎಲ್ಲಿವರೆಗೆ ರಾಜಕೀಯ ಇಶ್ಯೂ ಆಗಿದೆ ಅಂದರೆ ಬಿ ಜೆ ಪಿ ಒಳಗಡೆ ಗಲಾಟೆ ಶುರುವಾಗ ಇವ್ರು ನೋಡಿ ಎತ್ನಾಳು ವರ್ಸಸ್ ವಿಜೇಂದ್ರ ಅಂತ ಆಗ್ಬಿಟ್ಟು ವಿಜೇಂದ್ರ ಒಂದು ಸತ್ಯ ಶೋಧನಾ ಸಮಿತಿ ಅಂತ ಮಾಡಿಬಿಟ್ಟು ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಅವ್ರನ್ನ ಕಳಿಸಿ ಆ ಕಮಿಟಿಯಲ್ಲಿ ಎತ್ನಾಳು ಇರಲೇ ಇಲ್ಲ ಎಲ್ಲ ಗಲಾಟೆ ಮಾಡಿದ್ಮೇಲೆ ನಿನ್ನೆ ರಾತ್ರಿ ಇದಕ್ಕಿದ್ದಂಗೆ ಎತ್ನಾಳು ಯು ಇಸಿ ಎಲ್ಲಿವರೆಗೆ ಇದು ರಾಜಕೀಯ ಮಾಡೋದು ಜನರ ಬದುಕಿಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗಿ ಸೊ ಇನ್ನು ಸಿ ಟಿ ರವಿ ಎನ್ನುವ ಮಹಾನಾಯಕರು ಇನ್ನೊಂದು ಹೇಳಿಕೆ ಇದೆ ಅದೇನು ಗೊತ್ತಾ ಈ ಶರೀಯ ನಿಮಗೆ ಮುಖ್ಯ ಆದರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರಿಗೆ ಹೇಳಿದ್ದಾರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳೋದಕ್ಕೆ ಇವ್ರು ಯಾರು ಇಂಡಿಯಾ ಅನ್ನುವ ಈ ದೇಶದ ಪರಂಪರೆ ಇತಿಹಾಸ ಗೊತ್ತಾ ಈ ದೇಶದಲ್ಲಿ ಈ ದೇಶದ ಜನಸಂಖ್ಯೆಯಲ್ಲಿ ಪ್ರತಿಶತ ಹದಿನಾಲ್ಕಕ್ಕಿಂತ ಜಾಸ್ತಿ ಮುಸ್ಲಿಮ್ ಇದ್ದಾರೆ ಅವರೆಲ್ಲ ಎಲ್ಲೋ ಅರಬ್ನಿಂದ ಬಂದವರಲ್ಲ ಕನ್ವರ್ಟೆಡ್ ಹಿಂದೂ ಧರ್ಮದ ಅನ್ಯಾಯ ಜಾತೀಯತೆ ದಲಿತರ ಮೇಲೆ ನಡೆದ ದೌರ್ಜನ್ಯಗಳು ಹಿಂದುಳಿದ ವರ್ಗದ ಮೇಲೆ ನಡೆದ ದೌರ್ಜನ್ಯಗಳು ಈ ಕಾರಣದಿಂದ ಆ ಧರ್ಮದವರು ಮುಸ್ಲಿಮರಾಗಿ ಪರಿವರ್ತನೆ ಆಗಿದ್ದಾರೆ ಮತಾಂತರಗೊಂಡಿದ್ದಾರೆ ಸೊ ಇವರು ಯಾರು ಅರಬ್ನಿಂದ ಬಂದವರಲ್ಲ ಇವರು ಪುರಾತನವಾಗಿದ್ದವ್ರಿ ಹಿಂದೂಗಳೇ ಆದರೆ ಅದಕ್ಕೆ ಕಾರಣ ಕೇಳ್ಬಿಟ್ಟು ನೀವು ಪಾಕಿಸ್ತಾನಕ್ಕೆ ಹೋಗಿ ರೀ ಈಗ ಸುಮಾರು ಇಪ್ಪತ್ತು ಕೋಟಿಗೂ ಹೆಚ್ಚು ಮುಸ್ಲಿಮ್ರು ಇದ್ದಾರಲ್ಲ ಅವ್ರನ್ನ ಹೆಂಗ್ ಪಾಕಿಸ್ತಾನ ಕಳ್ತೀರಪ್ಪ ರವಿ ವಿಮಾನದಲ್ಲಿ ಕಳಿಸ್ತೀರಾ ಹಡ್ಗನಲ್ಲಿ ಕಳಿಸ್ತೀರಾ ಏನು ಮಾಡ್ತೀರಿ ಕಳಿಸ್ಬಿಟ್ಟು ಏನು ರೀ ಮಗ ಮಾತಾಡ್ತೀರಿ ಅವ್ರನ್ನಲ್ಲಿ ಕಳಿಸ್ಬಿಡಿ ಅವ್ರು ಪಾಕಿಸ್ತಾನದವ್ರು ಕೂತ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿ ಜನ ಅಲ್ಲಿ ಮೊದಲೇ ಮೂರು ಜಾಸ್ತಿ ಇದ್ದಾರೆ ಅವ್ರು ಬಂದ್ಬಿಟ್ಟು ಅಡು ಅಂತ ಹಿಡ್ಕೊಂಬಂದು ನಿಮ್ಮ ತಲೆ ಮೇಲೆ ಹಾಕ್ತಾರೆ ಚಿಕ್ಕಮಗಳೂರ್ನಲ್ಲಿ ಅವರಿಗೆ ಏನು ಅಯೋಗ್ಯ ಯು ಯುಸಿ ಪಾಕಿಸ್ತಾನಕ್ಕೆ ಹೋಗಿ ನೀವು ಪಾಕಿಸ್ತಾನಕ್ಕೆ ಹೋಗಿ ನಾವೇನೋ ಮಾತಾಡೋದು ನನಗೂ ಎಷ್ಟೋ ಜನ ಪಾಕಿಸ್ತಾನಕ್ಕೆ ಹೋಗಿ ಅಂತ ಈ ನೆಲ ಇದೆಯಲ್ಲ ಈ ನೆಲ ಈ ಗಾಳಿ ಯುಸಿ ಇದೆಲ್ಲ ದೇವರು ಕೊಟ್ಟ ಅಂತ ನೀವು ನಂಬೋದಾದರೆ ನೀವು ನಿಮ್ಮ ಪಂಚೇಂದ್ರಿಯಗಳನ್ನ ಮುಚ್ಚಿಕೊಂಡು ಹೇಳ್ಬೇಕು ಪಾಕಿಸ್ತಾನಕ್ಕೆ ಹೋಗಿ ಅದು ಮಾಡಿ ಇದು ಮಾಡಿ ಇದು ನಿಮ್ಮ ಪಿತಾರ್ಜಿತ ಆಸ್ತಿ ಅಲ್ಲ ನಿಮ್ಮಪ್ಪನೋ ಅಜ್ಜನೋ ಇರೋವನ್ನ ಯಾವನೋ ಈ ಭೂಮಿಯನ್ನು ನಿಮಗೆ ಕೊಟ್ಟಿದ್ದಲ್ಲ ಈ ಭೂಮಿ ಇಲ್ಲಿಯ ಪರಂಪರೆ ಇಲ್ಲಿಯ ನಾಗರಿಕತೆ ಇಲ್ಲಿ ಬೆಳೆದು ಬಂದ ಬಗ್ಗೆ ಇದನ್ನೆಲ್ಲ ತಿಳಿದುಕೊಳ್ಳುವ ಒಂದು ಯತ್ನವನ್ನು ಮಾಡೋದು ಬಿಟ್ಟು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡೋದಕ್ಕೆ ಕಾಯ್ತಿರ್ತಾರೆ ಈ ಬೆಂಕಿ ಹಚ್ಚುವ ಕೆಲಸ ಈಗ ಬಿ ಜೆ ಪಿ ಮಾಡ್ತಾ ಇದೆ ಅನುಮಾನ ಬೇಕಾಗಿಲ್ಲ ಸಿ ಈಗಾಗಲೇ ಸಿಎಂ ಹೇಳಿದೆ ಯಾವ ರೈತರನ್ನು ಒಕ್ಕಲೆಬ್ಬಿಸುವುದಕ್ಕೆ ಅವಕಾಶ ಕೊಡೋದಿಲ್ಲ ಮುಗಿತಪ್ಪ ಸಿ ಎಂ ಆ ಮಾತು ಉಳಿಸ್ಕೋಬೇಕು ಆ ರೈತರಿಗೆ ಇದು ಉಳಿಯುತ್ತೆ ಇನ್ನು ಪಾಣಿಯ ಒಳಗಡೆ ಹೇಗೆ ಬಂತು ಅನ್ನೋದಕ್ಕೆ ಅದಕ್ಕೆ ತನಿಖೆ ಮಾಡಿ ನೋಡಬೇಕಾಗತ್ತೆ ಸೇರಿದ್ದೆ ನಕ್ಕೆ ಹಾಕಬೇಕಾಗುತ್ತೆ ಅಷ್ಟೇ ಅದು ಬಿಟ್ಟು ಯಾವುದಿದೆ ನೂರ ಇಪ್ಪತ್ತು ರೈತರಿಗಾಗಿದೆ ಇನ್ನೂ ಕೆಲವು ಕಡೆ ಧಾರವಾಡದಲ್ಲಾಗಿದೆ ಇನ್ನೊಂದು ಆಗಿದೆ ಅಂತ ಹೇಳಲಾಗ್ತಾ ಇದೆ ಎಲ್ಲೆಲ್ಲಿ ಆಗಿದೆಯೋ ಅದನ್ನು ಸರಿಪಡಿಸ್ಬೇಕು ಅಲ್ವಾ ರೈತರನ್ನು ಒಕ್ಕಲೆಬ್ಸೋಕ್ಕಾಗತ್ತೆ ಮೂವತ್ತು ನಲವತ್ತು ವರ್ಷದಿಂದ ಕೃಷಿ ಮಾಡಿದವರು ಅವರು ಅವ್ರ ಭೂಮಿ ಹಾಗೆ ವಕ್ಫ್ ಭೂಮಿ ಆಗುತ್ತೆ ಅದ್ರ ಜೊತೆಗೆ ವಕ್ಫ್ ಭೂಮಿ ಏನಿದೆ ಅದು ಮಿಸ್ಯೂಸ್ ಆಗಿದ್ರೆ ಇನ್ನೊಂದಾಗಿದ್ರೆ ಅದು ತನಿಖೆ ನಡೆಯಬೇಕಾದ ಅಗತ್ಯ ಇದೆ ಅದು ಮುಸ್ಲಿಂ ಜನಾಂಗದವರೇ ಮಾಡಬೇಕು ಐ ಡೋಂಟ್ ಸೇ ದಟ್ ಅದು ಅವರದ ಅವರಿಗೆ ಸಂಬಂಧಪಟ್ಟದ್ದು ಅವರು ತನಿಖೆ ಮಾಡಬೇಕು ಈಗ ಅನಗತ್ಯವಾಗಿ ಯಾವುದಾದ್ರೂ ಭೂಮಿ ಸೇರಿದರೆ ಅದನ್ನು ಬದಲಾಯಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಬಿಸಿ ಯಾವುದಾವುದೋ ಭೂಮಿ ಮನಸ್ಸಿಗೆ ಬಂದಾಗ ಇದು ಯಾವುದೋ ವಕ್ಫ್ಗೋ ಇನ್ನೊಂದಕ್ಕೋ ಸೇರಿದೆ ಅಂತ ಹೇಳೋದಿದೆಯಲ್ಲ ಅದು ಸರಿಯಾದದಲ್ಲ ಅದ್ರ ಜೊತೆಗೆ ನೋಡಿ ಕೃಷಿ ಸಚಿವರು ಹೇಳಿದ್ದಾರೆ ಅದರಂತೆ ಇನ್ನೊಬ್ಬ ಸಚಿವರು ಹೇಳಿದ್ದಾರೆ ಕಂದಾಯ ಸಚಿವರು ಬೈರೇಗೌಡರು ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು ಸೊ ಬಿಜಾಪುರದಲ್ಲಿ ಹನ್ನೊಂದು ಎಕರೆ ಏನಿದೆ ಅದು ಮಾತ್ರ ವಕ್ಫ ಸೇರಿದ್ದು ಅಂತ ಸೊ ಉಳಿದು ಏನಿದೆ ಉಳಿದದ್ದು ಯಾವುದೋ ಕಾಲಘಟ್ಟದಲ್ಲಿ ಸೇರಿದೆ ಈಗ ಇವರು ಮಾತನಾಡಿದವರು ಸಿದ್ದರಾಮಯ್ಯ ಅವರು ಹೋಗ್ಬಿಟ್ಟು ಹೋಗ್ಬಿಟ್ಟು ವಕ್ಫ್ ಫಾಸ್ಟ್ ಇದು ಅಂತ ಅವರ ರೈತರ ಪಹಣಿ ಮೇಲೆ ಬರೆಸಿದ್ದಾರೆ ಅನ್ನೋ ಟೈಪ್ ಮಾತಾಡ್ತಾರೆ ಹೋಗ್ಬಿಟ್ಟು ಸಿದ್ದರಾಮಯ್ಯವರು ಕೃಷ್ಣ ಗೌಡರು ಎಲ್ಲ ಕಾಂಗ್ರೆಸ್ ಸರ್ಕಾರದವ್ರು ಹೋಗ್ಬಿಟ್ಟು ಬಿಜಾಪುರಕ್ಕೆ ಧಾರವಾಡಕ್ಕೆ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಪಹಣಿಗಳನ್ನು ತೆಗೆದುಬಿಟ್ಟು ಇದೆಲ್ಲ ವಕ್ಫ ಇದಕ್ಕೆ ಸೇರಿದ್ದು ಅಂತ ಬರೆದಿದ್ದಾರೆ ಅನ್ನೋ ರೀತಿ ಮಾತಾಡ್ತಾರೆ ನಿಮ್ಮ ತನಕಾದರೂ ಒಂದು ಮಿತಿ ಬೇಡವೆ ಯಾವತ್ತೋ ಯಾವುದೋ ಕಾಲಘಟ್ಟದಲ್ಲಾಗಿದೆ ಸರಿಪಡಿಸ್ಬೇಕು ಈಗ ಈ ಸರ್ಕಾರದ ಜವಾಬ್ದಾರಿ ಅಲ್ವಾ ಅದ್ರ ಜೊತೆಗೆ ನೀವು ಅಧಿಕಾರದಲ್ಲಿದ್ದಾಗ ವರ್ಕ್ ಫಾಸ್ಟಿಗೆ ಸಂಬಂಧಪಟ್ಟಾಗಿ ನಿಮ್ಮವ್ರದ್ದೇ ವರದಿ ಬಂತಾರಪ್ಪ ಆ ಮಂಗಳೂರಿನವರು ಏನು ಮಾಡಿದಿರಿ ನೀವು ಏನು ಮಾಡಿದ್ದೀವಿ ಸ್ವಾಮಿ ಆ ವರದಿ ಇಟ್ಕೊಂಡು ಏನು ಮಾಡಿದಿರಿ ನೀವು ನೀವಿದ್ದರಲ್ವ ಅಧಿಕಾರದಲ್ಲಿ ಯಡಿಯೂರಪ್ಪ ಅವರಿದ್ದರು ಅಲ್ವಾ ಜಗದೀಶ್ ಶೆಟ್ಟರ್ ಇದ್ರು ಸದಾನಂದ ಗೌಡ್ರದ್ದು ಎಲ್ಲರೂ ಮುಖ್ಯಮಂತ್ರಿ ಆಗಿದ್ದಾರಪ್ಪ ಅವಾಗ ಮಾಡಿಸ್ಬೇಕಾಗಿತ್ತು ನೀವು ಏನು ಮಾಡ್ತಿದ್ದೀರಿ ಇವಾಗ ಕಟ್ಲೇಕಾಯ್ತಿದ್ದೀರಾ ಈಗ ರಾಜಕೀಯ ಏನಿದೆ ಈಗ ಬೇರೆ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆ ಇದೆ ಇಲ್ಲಿ ತಕ್ಕಣೆ ಹತ್ಬಿಟ್ಟು ಬೆಂಕಿ ಹೆಚ್ಚಿ ಡಿವೈಡ್ ಮಾಡಿ ಇಂಡಿಯಾ ಅದರಲ್ಲಿ ಹೇಗೆ ಡಿವೈಡ್ ರಾಜಕಾರಣ ಇದೆಯೋ ಅದೇ ರೀತಿ ಬ್ರಿಟಿಷರಿಂದ ಬಂದ ಬಳವಳಿ ಬ್ರಿಟಿಷರು ಸಂಘ ಪರಿವಾರದವರು ಭಾಳ ಪ್ರೀತಿಯಾಗಿತ್ತು ಬ್ರಿಟಿಷ್ ಬ್ರಿಟಿಷರು ಹೋಗೋದೇ ಬೇಡ ಅಂತಿದ್ರು ಸ್ವಾತಂತ್ರ್ಯ ಚಳುವಳಿ ಬೇಡ ಬ್ರಿಟಿಷರೇ ಇರಲಿ ಅಂತ ಹೇಳ್ತಿದ್ದವರು ಇದೆಲ್ಲ ಗೊತ್ತಿರುವ ಇತಿಹಾಸ ಅಲ್ವಾ ಈಗ ಮತ್ತೆ ಚುನಾವಣೆ ಬಂದ ಸಂದರ್ಭದಲ್ಲಿ ವಕ್ಫ್ ವಿವಾದವನ್ನು ತೆಗೆದು ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡೋದು ಇನ್ನೊಂದು ಕಡೆ ನಿನ್ನೆ ಹೇಳಿದೆ ಕುಮಾರಣ್ಣ ಹೋಗ್ಬಿಟ್ಟು ಮುಸ್ಲಿಮರು ಓಟ್ ಕೇಳ್ತಿದ್ದಾರೆ ಸುಮ್ಮ ಸುಮ್ಮನೆ ಪ್ರೈವೇಟ್ ಮೀಟಿಂಗ್ಗಳು ಮಾಡಿ ಇಲ್ಲಿ ಹೋಗ್ಬಿಟ್ಟು ಇವರು ಅಟ್ಯಾಕ್ ಮಾಡಿ ಇಂಥ ವಿಚಾರಗಳನ್ನ ಅದರಿಂದ ಎಸ್ ಏನು ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಒಂದು ಒಂದು ಎರಡು ಪಾಯಿಂಟ್ ಹೇಳಿ ಮುಗಿಸ್ತೀನಿ ಮೊದಲನೇದಾಗಿ ರೈತರ ಆಸ್ತಿ ಏನಿದೆ ಯಾವ ಕಾರಣಕ್ಕೂ ಅದು ಪರಭಾರ ಹಾಕೋದು ಅವರ ಪಹಣಿಗಳಲ್ಲಿ ಇರುವ ವಕ್ಫ್ ಆಸ್ತಿ ಅನ್ನೋದೇನಿದೆ ಅದು ತೆಗಿಬೇಕು ಅದ್ರ ಬಗ್ಗೆ ಒಂದು ತನಿಖೆ ನಡೆಸಬೇಕು ಇನ್ ದ ಸೆನ್ಸ್ ಇದು ವಕ್ಫ್ ಆಸ್ತಿ ಅಂತ ಆಗಿದರೆ ಯಾವಾಗಾಯಿತು ಯಾರು ಕೊಟ್ಟರು ಆಸ್ತಿಯನ್ನು ವಕ್ಫ್ ಮಂಡಳಿಗೆ ಈ ಎಲ್ಲ ಬಗ್ಗೆ ಒಂದು ಸಮಗ್ರವಾದ ವಿಚಾರಣೆ ನಡೀಬೇಕು ಯಾರಿಗೂ ಅನ್ಯಾಯ ಆಗ್ಬೋದು ಅದರ ಜೊತೆಗೆ ಈ ಬಿ ಜೆ ಪಿ ಏನಿದೆ ಅದು ಈ ಧರ್ಮವನ್ನು ರಾಜಕೀಯ ಬಳಸಿ ಬೆಂಕಿ ಹಚ್ಚುವ ಕೆಲಸವನ್ನು ಮುಂದುವರಿಸ್ತಾ ಇದೆ ಕಾಂಗ್ರೆಸ್ ಹೆಚ್ಚು ಜಾಗರೂಕರಾಗಿರಬೇಕು ಈ ಒಂದು ಉಡಾಫೆತನ ಕಾಂಗ್ರೆಸ್ಗೆ ಇರಕೂಡುದು ಏನೋ ಆಗತ್ತೆ ಏನೋ ಇನ್ನು ಸೀರಿಯಸ್ ಆತಾಗಬೇಕು ಯಾಕಂದ್ರೆ ಇದರ ಪರಿಣಾಮ ದೂರಗಾಮಿ ಆದದ್ದು ಹಿಂದೂ ಮುಸ್ಲಿಮ್ ನಡುವೆ ಒಡದ ಮನಸ್ಸುಗಳೇನಿವೆ ಆ ಒಡದ ಮನಸ್ಸುಗಳನ್ನ ಇಸಿ ಸರಿಪಡಿಸುವ ಕೆಲಸ ಆಗ್ಬೇಕು ಹೊರತು ಇನ್ನಷ್ಟು ಬೆಂಕಿ ಹಚ್ಚುವ ಕೆಲಸ ಆಗಬಾರ್ದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಹಸ್ತ ಸದಾ ಇರಲಿ ನಿಮ್ಮ ಪ್ರೀತಿ ಇರಲಿ ಎಲ್ಲರಿಗೂ ನಮಸ್ಕಾರ